नमस्कार स्नेहितरे, नम्म वच्च वस वीडियोगे स्वागत। इंदु नावु माडुत्तिरुव वीडियो बेंगळूरु मैसूरु दशपथ हेद्दारी, यारिगे लाभ यारिगे नष्ट, इदु अत्यंत गमनार्ह विषय। हौदु अंत केळ्तीरा? हौदु, नावु मुंदे इट्टिरो विचार इत्तीचेगे प्रधानमंत्रियवराद नरेंद्र मोदियवरु उद्घाटने माडिद बेंगळूरु मैसूरु दशपथ हेद्दारिय बग्गे। ಈ ಎರಡು ಮಹಾನಗರಗಳ ನಡುವೆ ನಿರ್ಮಿಸಿರುವ ಈ ದಶಪಥ ರಸ್ತೆಗೆ ಯಾರಿಗೆ ಉಪಯೋಗ, ಹಣ ಮಾಡಲು ಯಾರಿಗೆ ಹರದಾರಿ, ಯಾರಿಗೆ ನಷ್ಟ ಅನ್ನೋ ಮಿಲಿಯನ್ ಡಾಲರ್ ಪ್ರಶ್ನೆಗೆ ಉತ್ತರ ಹುಡುಕುವ ಒಂದು ಕಿರು ಪ್ರಯತ್ನವಷ್ಟೇ। ಟ್ರಾಫಿಕ್ ಅಂದರೆ ನಿದ್ದೆಯಲ್ಲಿಯೂ ಸಹ ಬೆವರುವ ಬೆಂಗಳೂರಿಗರಿಗೆ ಟ್ರಾಫಿಕ್ ಫ್ರೀ ಅನ್ನೋ ಪದ ಬಂದರೆ ಸಾಕು, ಒಂಥರ ಟಾನಿಕ್ ಅದ ಹಾಗೆ। ಇತ್ತೀಚೆಗೆ ಇದರಿಂದ ಮೈಸೂರಿಗರು ಕೂಡ ಹೊರತಾಗಿಲ್ಲ। ಕೆಲಸ, ಉದ್ಯಮ, ನಂಟಿರಷ್ಟರ ಭೇಟಿ, ಆಸ್ಪತ್ರೆ ಮತ್ತು ಇತರ ಹಲವು ಸೇವೆಗಳನ್ನು ಪಡೆದುಕೊಳ್ಳೋದಕ್ಕಾಗಿ ಮೈಸೂರಿನಿಂದ ಬೆಂಗಳೂರಿಗೆ, ಬೆಂಗಳೂರಿನಿಂದ ಮೈಸೂರಿಗೆ ಓಡಾಡುವುದು ಸರ್ವೇ ಸಾಮಾನ್ಯ। ಅತಿಯಾದ ಟ್ರಾಫಿಕ್ನಿಂದ ಕೆಂಗೆಟ್ಟಿದ್ದ ಜನಕ್ಕೆ ಮರಳುಗಾಡಿನಲ್ಲಿ ಓಯಸಿಸ್ನಂತೆ, ಓಯಸಿಸ್ ಅಂದರೆ ನಿಮ್ಗೆ ಗೊತ್ತಿರ್ಬೋದಲ್ಲ, ನೀರು ಸಿಕ್ಕ ಹಾಗೆ ಕಾಣುತ್ತಿರುವುದು ಇದು ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿ। ಈ ರಸ್ತೆ ಕೆಂಗೆಟ್ಟಿರುವ ಜನರ ಟ್ರಾಫಿಕ್ ಓಡಾಟ ಅಥವಾ ಸಮಸ್ಯೆ ನೀಗಿಸುತ್ತಿದೆಯೋ ಅಥವಾ ಮರೀಚಿಕೆಯಾಗಿಯೇ ಉಳಿಯುತ್ತದೆಯೋ ತಿಳಿಯೋಣ ಬನ್ನಿ। ಎಕ್ಸ್ಪ್ರೆಸ್ ವೇ ಯಾರಿಗೆ ಲಾಭ? ಈ ಪ್ರಶ್ನೆಗೆ ಉತ್ತರ ತುಂಬಾ ಸುಲಭ। ದಿನನಿತ್ಯ ಯಾರು ಬೆಂಗಳೂರಿನಿಂದ ಮೈಸೂರಿಗೆ, ಮೈಸೂರಿನಿಂದ ಬೆಂಗಳೂರಿಗೆ ಓಡಾಡುತ್ತಾರೋ ಅಂತ ಸಾವಿರಾರು ಪ್ರಯಾಣಿಕರಿಗೆ ಇದು ಒಂದು ದೊಡ್ಡ ಕೊಡುಗೆಯೇ ಅಥವಾ ವರದಾನವೇ ಅಂತ ಹೇಳಬಹುದು। ಹಳೆ ಹೆದ್ದಾರಿಯಲ್ಲಿ ಸರಿಸುಮಾರು 3-4 ತಾಸು ತೆಗೆದುಕೊಳ್ಳುತ್ತಿದ್ದ ಸಮಯ ಈಗ ಕೇವಲ 1:45 2:15 ತೆಗೆದುಕೊಳ್ಳುತ್ತಿರುವುದು ಅತಿ ಒಂದು ಖುಷಿಯ ವಿಚಾರ। ವೀಕೆಂಡ್ ದಿನಗಳಲ್ಲಿ ಕಿಕ್ಕಿರುದು ತುಂಬಿರುತ್ತಿದ್ದ ಈ ರಸ್ತೆಯಲ್ಲಿ ಪ್ರಯಾಣ ಒಂಥರ ಯಮಪ್ರಿಯವೇ। ನಡೆದ ಅಪಘಾತಗಳೆಷ್ಟೋ, ಹೋದ ಜೀವಗಳೆಷ್ಟೋ, ಇದಕ್ಕೆಲ್ಲ ಪರಿಹಾರವಾಗಿ ಕಾಣುತ್ತಿದೆ ಈ ಒಂದು ದಶಪಥ ಎಕ್ಸ್ಪ್ರೆಸ್ ವೇ। ಹಾಗಾದರೆ ಈ ಎಕ್ಸ್ಪ್ರೆಸ್ ವೇ ವಿಶೇಷತೆ ಏನಿದೆ? ಇದು ನಮ್ಮ ರಾಜ್ಯದಲ್ಲೇ ಮೊತ್ತ ಮೊದಲ ಅಂದರೆ 118 ಕಿಲೋಮೀಟರ್ ಉದ್ದದ ರಸ್ತೆ ಇದಾಗಿದೆ। ಸುಮಾರು 8,479 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಲಾಗಿದೆ। ಹಾಗೆಯೇ ಪ್ರಯಾಣದ ಅವಧಿ 3 ತಾಸಿನಿಂದ 75 ನಿಮಿಷಕ್ಕೆ ಇಳಿಕೆಯಾಗಿದೆ। ಹಾಗೆ ಕೆಲವರ ಅಭಿಪ್ರಾಯದ ಪ್ರಕಾರ 1 ಗಂಟೆಗೆ ತಲುಪುತ್ತಿದ್ದಾರೆ, ಆದರೆ ಅದು ಅಪಾಯಕಾರಿಯಾದ ಸೂಚನೆ। ದಯವಿಟ್ಟು ವೇಗದ ಮಿತಿಯನ್ನು ನೀವು ಪಾಲಿಸಿದರೆ ಅದು ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯ ವಿಚಾರವಾಗಿರುತ್ತದೆ। ಹಾಗೆಯೇ ಇದು 4 ರೈಲ್ವೆ ಸೇತುವೆಗಳು 49 ಅಂಡರ್ಪಾಸ್ ಮತ್ತು 13 ಮೇಲು ಸೇತುವೆ ಹಾಗೂ 69 ಬಸ್ ಬೇಗಳನ್ನು ಒಳಗೊಂಡಿದೆ। ಬದುಕಿನ ದಾರಿ ಮುಚ್ಚಿದ ಈ ದಶಪಥ ಹೆದ್ದಾರಿ ಏನಪ್ಪ ಇದು ಬದುಕಿನ ದಾರಿ ಮುಚ್ಚಿದ ದಶಪಥ ಹೆದ್ದಾರಿ ಅಂದರೆ, ಈ ರಸ್ತೆಯಲ್ಲಿ ಈಗಾಗಲೇ ನೀವು ಸಂಚಾರ ಮಾಡಿದರೆ ಇದು ಒಂದು ಅಭಿವೃದ್ಧಿಯ ಸಂಕೇತ ಎಂದು ಹೇಳಲಾಗುತ್ತಿದೆ, ಹೌದು। ಆದರೆ ಬೆಂಗಳೂರು ಮೈಸೂರಿನ ಸಾಮಾನ್ಯ ಮಾರ್ಗದಲ್ಲಿ ಪ್ರಯಾಣಿಸುತ್ತಿದ್ದ ಸಾರ್ವಜನಿಕರನ್ನೇ ನೆಚ್ಚಿಕೊಂಡು ನಡೆಯುತ್ತಿದ್ದ ಬಿಡದಿಯ ತಟ್ಟೆ ಇಡ್ಲಿ ಹೋಟೆಲ್ಗಳು, ಹಾಗೆಯೇ ಹೆಸರುವಾಸಿಯಾದ ಮದ್ದೂರಿನ ಒಡೆ ಹೋಟೆಲ್ಗಳು ಈಗ ತುಂಬ ಸಂಕಷ್ಟದಲ್ಲಿದೆ। ಸ್ಥಳೀಯರಿಗೆ ದಶಪಥದಿಂದ ಉಪಯೋಗವಿದೆಯೇ ಎಂದು ಕೂಲಂಕುಷವಾಗಿ ಲೆಕ್ಕ ಹಾಕಿದರೆ ಉತ್ತರ ಬಹುಶಃ ಅದು ಒಂದು ದೊಡ್ಡ ಸೊನ್ನೆಯೇ ಇರಬಹುದು। ಕೇವಲ ಬೆಂಗಳೂರಿನಿಂದ ಮೈಸೂರಿಗೆ ಶರವೇಗವಾಗಿ ಸಂಚರಿಸಿರುವವರಿಗೆ ಮಾತ್ರ ಈ ಲಾಭ। ಹಾಗಾದರೆ ರಾಮನಗರ, ಚನ್ನಪಟ್ಟಣ, ಮದ್ದೂರು, ಶ್ರೀರಂಗಪಟ್ಟಣದವರಿಗೆ ಉಪಯೋಗವಿದೆಯೇ? ಈ ದಶಪಥ ಹೆದ್ದಾರಿಯು ಮಾರಣಾಂತಿಕ ಒಡೆತ ಮೊದಲು ಬಿದ್ದಿರುವುದು ಮಂಡ್ಯ ಜಿಲ್ಲೆಯ ಜನರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಬಹುಶಃ ಹಿನ್ನಡೆ ಉಂಟಾಗಿದೆ। ಮಧ್ಯಮ ಸಣ್ಣ ಗಾತ್ರದ ಹೋಟೆಲ್ಗಳು, ಸಣ್ಣ ಅತಿ ಸಣ್ಣ ಉದ್ಯಮ, ಕಬ್ಬು ಬೆಲ್ಲ, ಪೆಟ್ರೋಲ್ ಬಂಕು, ಎಳ್ನೀರು, ಸೌತೆಕಾಯಿ ವ್ಯಾಪಾರಕ್ಕೆ ಎಳ್ಳು ನೀರು ಬಿಡುವಂತಾಗಿದೆ ಎಂಬುದು ಕೆಲವು ಸ್ಥಳೀಯರ ಆಕ್ರೋಶವಾಗಿದೆ। ನಾಣ್ಯದ ಎರಡು ಮುಖದ ಹಾಗೆ ಒಳಿತು ಹಾಗೂ ಕೆಡುಕುಗಳು ಸಹ ಅಭಿವೃದ್ಧಿಯ ಎರಡು ಮುಖ. ಕಳೆದುಕೊಂಡವರು ಕೆಲವರಾದರೆ ಪಡೆದುಕೊಂಡವರು ಹಲವರು. ಸಂಪರ್ಕ ರಸ್ತೆ, ಆಂಬ್ಯುಲೆನ್ಸ್, ಟೋಯಿಂಗ್ ವಾಹನ, ಪೊಲೀಸ್ ಪ್ಯಾಟ್ರೋಲಿಂಗ್ ಹಾಗೂ ಇನ್ನೂ ಅನೇಕ ಅಗತ್ಯ ಸೇವೆಗಳನ್ನು ಒದಗಿಸುವಲ್ಲಿ ಗಮನ ಹರಿಸಿ ಅಕ್ರಮ ಟೋಲ್ ಕಲೆಕ್ಷನ್ಗೆ ಕಡಿವಾಣ ಹಾಕಿದ್ದರೆ ಮಾತ್ರ ಪ್ರಯಾಣಿಕರಿಗೆ ಇದು ಒಂದು ಹೊರೆಯಾಗದಂತೆ ನೋಡಿಕೊಳ್ಳುವುದು. ಇದರ ಬಗ್ಗೆ
ಸಂಬಂಧಪಟ್ಟ ಅಧಿಕಾರಗಳಾಗಲಿ ಅಥವಾ ಯಾರೇ ಆಗಿರಲಿ ರಾಜಕಾರಣಿಗಳಾಗಿರಲಿ ಯಾರೇ ಒಬ್ಬ ಜವಾಬ್ದಾರಿಯುತವ ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿಯುತ ನಾಗರಿಕರ ಇದು ಕರ್ತವ್ಯವಾಗಿದೆ.